ನಮಸ್ಕಾರ ವೀಕ್ಷಕರೇ ನಾನು ಒಂದು ಸ್ಟೋರಿ ಹೇಳ್ತೀನಿ ಈ ಸ್ಟೋರಿಯಲ್ಲಿ ನಾವು ಬಹಳ ಕಲಿಯೋದು ಇದೆ ಹಾಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಇದೆ ಇದು ಒಂದು ಕಪಲ್ ನ ಸ್ಟೋರಿ ಗಂಡ ಹೆಂಡತಿಯ ಸ್ಟೋರಿ ಇವರು ಬಹಳ ಸಂತೋಷವಾಗಿರ್ತಾರೆ ತುಂಬಾ ವರ್ಷಗಳಿಂದ 20 ವರ್ಷ ಆಗಿರುತ್ತೆ ಬಹಳ ಸಂತೋಷವಾಗಿ ಅನ್ಯೋನ್ಯವಾಗಿರ್ತಾರೆ 20 ವರ್ಷ ಆದ್ಮೇಲೆ ಏನಾಗುತ್ತೆ ಹಸ್ಬೆಂಡ್ ಗೆ ಹೆಂಡತಿಗೆ ಏನೋ ಪ್ರಾಬ್ಲಮ್ ಇದೆ ಅವಳನ್ನ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ ಸರಿಯಾಗಿ ಅವಳಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಒಂದು ಫೀಲ್ ಬರುತ್ತೆ ಅದಕ್ಕೆ ಇದನ್ನ ಹೋಗಿ ಒಬ್ಬ ಡಾಕ್ಟರ್ ಗೆ ಹೇಳ್ತಾನೆ ಆ ಪತಿ ಈ ತರ ನನ್ನ ಹೆಂಡತಿಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಸರಿಯಾಗಿ ಅಂತ ಅದಕ್ಕೆ ಡಾಕ್ಟರ್ ಏನು ಹೇಳ್ತಾರೆ ನೀನು ಸ್ವಲ್ಪ ಟೆಸ್ಟ್ ಮಾಡು ಮನೆಯಲ್ಲಿ ದೂರದಿಂದ ಮಾತಾಡಕ್ಕೆ ಟ್ರೈ ಮಾಡು ಮಾತಾಡಿದಾಗ ನಿನ್ನ ಹೆಂಡತಿ ರೆಸ್ಪಾಂಡ್ ಮಾಡ್ತಾಳ ಅಂತ ನೋಡು ಹತ್ರ ಹೋಗಿ ಟ್ರೈ ಮಾಡು ಮಾತಾಡಕ್ಕೆ ಅವಾಗ ರೆಸ್ಪಾಂಡ್ ಮಾಡ್ತಾಳ ಟ್ರೈ ಮಾಡು ಸೋ ನೀನು ಟೆಸ್ಟ್ ಮಾಡಕ್ಕೆ ಟ್ರೈ ಮಾಡು ನೆಕ್ಸ್ಟ್ ದಿನ ಏನು ಮಾಡ್ತಾನೆ ಪತಿ ಹೋಗ್ತಾನೆ ಅವನು ಬಾಲ್ಕನಿಯಿಂದ ಅಡಿಗೆ ಏನು ಮಾಡಿದ್ಯಾ ಅಂತ ಜೋರಾಗಿ ಕೇಳ್ತಾನೆ ಹೆಂಡತಿನ ಹೆಂಡತಿ ರೆಸ್ಪಾಂಡ್ ಮಾಡೋದಲ್ಲ ಮಾತಾಡೋದಿಲ್ಲ ಸರಿಯಾಗಿ ಆಮೇಲೆ ಕೇಳಿಸ್ತಾ ಇಲ್ಲ ಅಂತ ಮತ್ತೆ ಸ್ವಲ್ಪ ಹತ್ರ ಅದು ಲಿವಿಂಗ್ ರೂಮಿಗೆ ಬಂದು ಏನು ಮಾಡಿದ್ಯಾ ಅಡಿಗೆ ಅಂತ ಜೋರಾಗಿ ಕೇಳ್ತಾನೆ ಅವಾಗಲೂ ರೆಸ್ಪಾಂಡ್ ಮಾಡೋದಿಲ್ಲ ರೂಮ್ ಹತ್ರ ಇರುತ್ತೆ ರೂಮ್ ಹತ್ರ ಹೋಗ್ಬಿಟ್ಟು ಏನು ಮಾಡಿದ್ಯಾ ಅಡಿಗೆ ಅಂತ ಜೋರಾಗಿ ಕೇಳ್ತಾನೆ ಅವಾಗಲೂ ಹೆಂಡತಿ ತಿರುಗು ಕೂಡ ನೋಡೋದಿಲ್ಲ ಡೈನಿಂಗ್ ಹಾಲ್ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ಗಂಡ ಏನು ಮಾಡಿದ್ಯಾ ಅಡುಗೆ ಅಂತ ಅವಾಗ್ಲೂ ಹೆಂಡತಿ ರೆಸ್ಪಾಂಡ್ ಮಾಡೋದಿಲ್ಲ ಇದಕ್ಕೆ ಬಹಳ ಕೋಪ ಬಂದ್ಬಿಟ್ಟು ಹಸ್ಬೆಂಡ್ ಏನು ಮಾಡ್ತಾನೆ ಹತ್ರ ಕಿಚನ್ ಹತ್ರ ಹೋಗ್ಬಿಟ್ಟು ಹೆಂಡತಿಗೆ ಮುಖಕ್ಕೆ ಮುಖ ಕೊಟ್ಬಿಟ್ಟು ಕೇಳ್ತಾನೆ ನೀನೇನು ಮಾಡಿದ್ಯಾ ಅಡುಗೆ ಅಂತ ಅವಾಗ ಹೆಂಡತಿ ಹೇಳ್ತಾಳೆ ಜೋರಾಗಿ ನಾನು ಅವಾಗಿಂದ ಕಿರಿಚ್ತಾ ಇದ್ದೀನಿ ಅಡುಗೆ ಪಲಾವ್ ಮಾಡಿದ್ದೀನಿ ಅಂತ ನೀನು ಕೇಳಿಸ್ಕೊಳ್ತಾನೆ ಇಲ್ಲ ಅಂತ ಹೆಂಡತಿ ಹೇಳ್ತಾಳೆ ಸೊ ಇವಾಗ ಹಸ್ಬೆಂಡ್ಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ ಕಿವಿ ಕೇಳಿಸ್ತಾ ಇದ್ದಿದ್ದು ವೈಫ್ಗೆ ಆದರೆ ಹಸ್ಬೆಂಡ್ಗೆ ಕೇಳಿಸ್ತಾ ಇರಲಿಲ್ಲ ಅಂತ ಸೊ ಇಲ್ಲಿ ತಪ್ಪಿದ್ದಿದ್ದು ಹಸ್ಬೆಂಡ್ದು ಆದರೆ ವೈಫ್ದಲ್ಲ ಹೀಗೆ ನಾವು ಒಂದು ಕತೆ ಅರ್ಥ ಮಾಡ್ಕೋಬೋದು ಇದರಲ್ಲಿ ಕತೆಯಲ್ಲಿ ಏನು ಅರ್ಥ ಮಾಡ್ಕೋಬೋದು ಅಂದರೆ ನಾವು ಅಂದ್ಕೊಳ್ತೀವಿ ಬೇರೆಯವ್ರು ತಪ್ಪಿದೆ ನಾವು ಸರಿಯಾಗಿದ್ದೀವಿ ನಮ್ಮದೇನು ತಪ್ಪಿಲ್ಲ ಬೇರೆಯವರೇ ತಪ್ಪು ನಾನೇ ಪರ್ಫೆಕ್ಟ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ನಾವೇ ಸರಿ ಇರೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಒಂದೊಂದ್ಸಲ ನಾವು ಆರ್ಗ್ಯೂ ಮಾಡ್ತಾ ಇರ್ತೀವಿ ನಾನೇ ಸರಿ ಇದ್ದೀನಿ ಬೇರೆಯವರೆಲ್ಲ ತಪ್ಪು ಅಂತ ಆರ್ಗ್ಯುಮೆಂಟಲ್ಲಿ ಇರ್ತೀವಿ ಆದರೆ ಎಷ್ಟೋ ಸಲ ನಮ್ಮದು ತಪ್ಪಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಸೆಕೆಂಡು ಯೋಚನೆ ಮಾಡದೆ ಬೇರೆಯವ್ರನ್ನ ದೂರಕ್ಕೆ ಹೋಗ್ತೀವಿ ಹೀಗೆ ಈ ಕಥೆಯಲ್ಲೂ ಕೂಡ ಹಸ್ಬೆಂಡು ನನ್ನಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಒಂದು ಕ್ಷಣನೂ ಯೋಚನೆ ಮಾಡಿದೆ ಹೆಂಡತಿದೇ ಪ್ರಾಬ್ಲಮ್ ಅಂತ ಒಂದು ಕನ್ಕ್ಲೂಷನ್ ಅಂದರೆ ಜಜ್ಮೆಂಟಲ್ ಬಿಹೇವಿಯರ್ ತೋರಿಸಿದ್ದು ಈ ಕಥೆಯಲ್ಲಿ ಅದನ್ನೇ ನಾವು ಎಷ್ಟೋ ಸಲ ತಪ್ಪು ಮಾಡ್ತೀವಿ ಇದೇ ರೀತಿ ನಡ್ಕೊಳ್ತೀವಿ ಹಸ್ಬೆಂಡ್ ಈ ಕಥೆಯಲ್ಲಿ ಹಸ್ಬೆಂಡ್ ನಡ್ಕೊಂಡು ಹಾಗೆ ನನ್ನ ತಪ್ಪಿಲ್ಲ ಬೇರೆಯವ್ರದೇ ತಪ್ಪು ನಾನು ಬದಲಾಗಿದ್ದಿಲ್ಲ ಬೇರೆಯವರೇ ಬದಲಾಗಬೇಕು ಅಂತ ಒಂದು ಕೆಟ್ಟ ಯೋಚನೆಯಲ್ಲಿ ಹೋಗಿ ನೆಗೆಟಿವ್ ಆಗಿ ಒಂದು ಬಿಹೇವಿಯರ್ ತೋರಿಸ್ಬಿಡ್ತೀವಿ ಹರ್ಟ್ ಮಾಡಿಬಿಡ್ತೀವಿ ರಿಲೇಷನ್ಶಿಪ್ಗೆ ಹಾಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ರೆಡಿ ಇರೋದಿಲ್ಲ ಕೇಳಿಸೋದಕ್ಕೂ ರೆಡಿ ಇರೋದಿಲ್ಲ ಹೀಗೆ ನಾವು ರಿಲೇಷನ್ಶಿಪ್ನ ಈ ರೀತಿ ನಡ್ಕೊಳ್ಳೋದ್ರಿಂದ ಎಷ್ಟೋ ಸಲ ಕಳ್ಕೊಳ್ತೀವಿ ಇದು ಸ್ವಲ್ಪ ಜೋಕಿಯಾಗಿತ್ತು ಈ ಸ್ಟೋರಿ ಆದರೆ ಈ ಕಥೆಯಲ್ಲಿ ಎಷ್ಟೋ ಅರ್ಥ ಮಾಡ್ಕೊಳ್ಳೋದಿದೆ ನಾವು ಯಾವತ್ತು ಜಜ್ಮೆಂಟಲ್ ಆಗದೆ ನಾವು ಯಾವತ್ತು ಒಬ್ಬರನ್ನ ದೂರದೆ ನಮ್ಮಲ್ಲಿ ಏನು ತಪ್ಪಿದೆ ಬೇರೆಯವ್ರನ್ನ ಯಾವಾಗಲೂ ನಾವು ಪಾಯಿಂಟ್ ಮಾಡಿಬಿಡ್ತೀವಿ ಈಸಿಯಾಗಿ ನನ್ನ ತಪ್ಪಿಲ್ಲ ಬೇರೆಯವ್ರ ತಪ್ಪು ಅಂತ ಎಷ್ಟು ಈಸಿಯಾಗಿ ಪಾಯಿಂಟ್ ಮಾಡಿಬಿಡ್ತೀವಿ ಆದರೆ ನಮ್ಮದು ಏನೋ ಇದೆ ಲೈಫಲ್ಲಿ ನಾವು ಏನೋ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಎಷ್ಟೋ ಜನ ಇದನ್ನು ಮಾಡೋದಿಲ್ಲ ಆದರೆ ಇದನ್ನು ಮಾಡಿ ಒಂದ್ಸಲ ನೋಡಿದಾಗ ಒಂದೊಂದ್ಸಲ ನಾವು ತಪ್ಪು ಮಾಡಿರ್ತೀವಿ ಒಂದೊಂದ್ಸಲ ನಾವು ತಿದ್ದುಕೊಳ್ಬೇಕಾಗತ್ತೆ ಲೈಫ್ನಲ್ಲಿ ಒಂದೊಂದ್ಸಲ ನಾವು ಅರ್ಥ ಮಾಡಿಕೊಂಡು ಅದನ್ನು ನಮ್ದೇನು ತಪ್ಪಿದೆ ಅದನ್ನು ಅರ್ಥ ಮಾಡಿಕೊಂಡು ಹೋಗಿ ಬದಲಾಗೋದು ಬಹಳ ಬಹಳ ಮುಖ್ಯ ಆಗುತ್ತೆ ಎಷ್ಟೋ ಜನ ನಾವು ಚೇಂಜೇ ಆಗೋದಿಲ್ಲ ಬೇರೆಯವ್ರು ನಮಗೋಸ್ಕರ ಚೇಂಜ್ ಆಗಬೇಕು ನಾನು ಚೇಂಜ್ ಆಗೋದಿಲ್ಲ ಲೈಫಲ್ಲಿ ಅನ್ನೋ ಒಂದು ನಂಬಿಕೆಯಲ್ಲಿರ್ತಾರೆ ಆದರೆ ನಾವು ಚೇಂಜ್ ಆಗಲಿಲ್ಲ ಅಂದರೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದು ಬಹಳ ಬಹಳ ತಪ್ಪು ನಮಗೆ ಜನ ಅಡ್ಜಸ್ಟ್ ಆಗೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನಾವು ಜನಕ್ಕೆ ಅಡ್ಜಸ್ಟ್ ಆಗೋದು ಮುಖ್ಯ ಸೊ ಈ ಕಥೆಯಲ್ಲಿ ಬಹಳ ಬಹಳ ಕೇಳೋದು ಅರ್ಥ ಮಾಡ್ಕೊಳ್ಳೋದಿದೆ ಸೊ ನಿಮಗೂ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಒಂದ್ಸಲ ಯೋಚನೆ ಮಾಡಿ ನೀವು ಒಂದ್ಸಲ ಜಜ್ಮೆಂಟಲ್ ಆಗಿದ್ದೀರಾ ನೀವು ಒಂದ್ಸಲ ಒಬ್ಬರನ್ನ ಹರ್ಟ್ ಮಾಡಿದ್ದೀರಾ ನೀವು ಒಂದ್ಸಲ ನಾನೇ ಸರಿ ಅಂತ ಯೋಚನೆ ಮಾಡಿ ಬೇರೆಯವ್ರನ್ನ ಹರ್ಟ್ ಮಾಡಿ ರಿಲೇಷನ್ಶಿಪ್ನ ಹರ್ಟ್ ಮಾಡಿದ್ದೀರಾ ಅಂತ ಯೋಚನೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ